ಈ ನ್ಯೂಸ್ ಚಾನಲ್ ನನ್ನ ಮಾತನ್ನು ಕೇಳೋದಕ್ಕೋಸ್ಕರ ಬಂದಿರತಕ್ಕಂಥ ಎದುರುಗಡೆ ಇರತಕ್ಕಂಥ ನಿಮ್ಮೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ಇವತ್ತಿನ ದಿನ ಒಂದು ಕತೆ ಹೇಳ್ತೀನಿ ನಿಮಗೆ. ಈ ಕತೆ ನಿಮಗೆ ಚರಿತ್ರೆ ಪುಸ್ತಕದಲ್ಲೂ ಸಿಗಲ್ಲ. ಕತೆ ಕೇಳಾದಮೇಲೆ ನಾನು ಹೇಳಿದ್ದು ಸರಿ ಅಂತ ಅನಿಸುತ್ತೆ. ಇವಾಗ 1942 August 9th ಅಲ್ವೇ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ನಾವೆಲ್ಲ ಜ್ಞಾಪಿಸ್ಕೋತೀವಿ. ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಈ ಇದನ್ನು ಸ್ವರ್ಣಾಕ್ಷರದಲ್ಲಿ ಬರೀಬೇಕು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಅದಿರಲಿ, ಅದು ಹೇಗೆ ಬಂತು ಗೊತ್ತಾ? ಯಾವುದಾದ್ರು ಚರಿತ್ರೆ ಪುಸ್ತಕದಲ್ಲಿ ಓದಿದ್ದೀರಾ ನೀವು? ಇಲ್ಲ, ಓದಕ್ಕೆ ಕಾರಣ ಇಲ್ಲ, ಚರಿತ್ರೆಯಲ್ಲಿ ಬರೆದಿರಲ್ಲ. ಇದು ಹೇಗೆ ಬಂತು ಅಂತ ಹೀಗೆ ಮಹಾತ್ಮ ಗಾಂಧಿಯವರು ಘೋಷಿಸಿದ್ರು, ಬ್ರಿಟಿಷ್ನವರೇ ತೊಲಗಿರಿ ಅಂತ. ಅದು ಅವತ್ತಿನ ತಾಯಿನಾಡಿನಲ್ಲಿ ನಾನು ಓದಿದ್ದೋ ಏನೋ ಜ್ಞಾಪಕ, ಅದಿರಲಿ, ಅದಲ್ಲ. ಅದು ಹೇಗೆ ಬಂತು ಅನ್ನೋದಕ್ಕೆ ಒಂದು ಕತೆ ಇದೆ, ಆ ಕತೆ ನಿಮ್ಗೆ ಹೇಳ್ತೀನಿ. ಮಹಾತ್ಮ ಗಾಂಧಿ ಬೊಂಬಾಯಿನಲ್ಲಿದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಮಹಾಬಲ ಅಂಬತಕ್ಕಂಥ ಒಬ್ಬ ಶಿಷ್ಯ. ನೋಡಿ, ಈ ಮಹಾತ್ಮರೆಲ್ಲರಿಗೂ ಅನೇಕ ಜನ ಶಿಷ್ಯರಿರ್ತಾರೆ. ಆ ಶಿಷ್ಯರೆಲ್ಲ ಯಾರು ಗೊತ್ತೇ? ಅವರುಗಳೇ ಅವರೇನು ಸಾಮಾನ್ಯವರಾದವರಲ್ಲ. ಈ ಮಹಾತ್ಮರಷ್ಟೇ ದೊಡ್ಡವರು ಅಂತ ಒಂದ್ಸತಿ ಬೇಕಾದ್ರೂ ನಾನು ಅನ್ನೋದಕ್ಕೆ ನಾನು ಹಿಂದೆಟ್ಟು ಹೊಡೆಯೋಲ್ಲ. ಯಾಕೆ ಗೊತ್ತೇ? ಯಾವ ಕೀರ್ತಿಯನ್ನಾಗಲಿ, ಯಾವ ಜನಗಳ ಮನ್ನಣೆ ಅಥವಾ ಪ್ರೆಸ್ಟೀಜ್ ಅಂತಾರಲ್ಲ, ಅವುಗಳನ್ನಾಗಲಿ ಬಯಸಿದ್ದೆ. ಕೇವಲ ತಮ್ಮ ಗುರಿಗೋಸ್ಕರ, ಹೌದು, ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ನನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಈ ಮಹಾತ್ಮ ಗಾಂಧೀಜಿಯವರು ಮಹತ್ತರವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಮಹಾತ್ಮನ ಸೇವೆ ಮಾಡೋದಕ್ಕಿಂತ ಈ ಭಾರತ ಭೂಮಿ ಸೇವೆ ಮಾಡೋದು ಬೇರೊಂದು ಮಾರ್ಗ ಇಲ್ಲ ಅನ್ನತಕ್ಕಂತಹ ಧೃತಿ, ಅನ್ನತಕ್ಕಂತಹ ತಮ್ಮಲ್ಲೇ ದೃಢ ನಿಶ್ಚಯ. ಆ ದೃಢ ನಿಶ್ಚಯದಿಂದ ಇದ್ದವನು ಈ ಮಹಾಬಲರು. ಈ ಮಹಾಬಲರಾವ್ ನಿತ್ಯಾನಂದರು ಅಂತ ಕೇಳಿದ್ದೀರಾ? ನಿತ್ಯಾನಂದರು ಅಂತ ಬೊಂಬಾಯಿಲಿ ಇನ್ನೊಬ್ಬರು ಸಾಧು ಸಂತರಿದ್ದರು. ಸುಮಾರು 6-6 feet ಕಪ್ಪಗಿರ್ತಕ್ಕಂಥವರು. ಕಪ್ಪಗಿರೋದೇನು ಮಹಾ ದೊಡ್ಡ ವಿಷಯ, ಕೇವಲ ಒಂದು ಲಂಗೋಟಿ ಹಾಕ್ಕೊಂಡಿರೋರಂತೆ. ಆಮೇಲೆ ತಮಗೆ ಯಾರಾದ್ರೂ ಇಷ್ಟ ಬಂದರೆ ಮಾತಾಡೋರು, ಇಷ್ಟ ಬರದೆ ಹೋದರೂ ಮಾತಾಡ್ತಾ ಇರಲಿಲ್ಲ. ಆದರೆ ಅವರ ಬಾಯಿಂದ ಬಂದ ಮಾತುಗಳು ವೇದವಾಕ್ಯಗಳು. ಅಂತಹ ಮನ್ನಣೆಯನ್ನು, ಗೌರವವನ್ನು, ಪ್ರೀತಿಯನ್ನು, ಅನುರಾಗವನ್ನು, ಭಕ್ತಿಯನ್ನು ಗಳಿಸಿದ್ದಂತಹ ಈ ನಿತ್ಯಾನಂದರು ಬೊಂಬೈನಲ್ಲೇ ಇದ್ದರು. ಮಹಾತ್ಮ ಗಾಂಧಿಯವರಿಗೆ ನಿಮಗೆ ಗೊತ್ತಿದೆ, ಅವರು ಸುಮ್ಮಗೆ ಅವರಿವ್ರ ಹತ್ರ ಹೋಗೋರಲ್ಲ. ತಮ್ಮ ಉದ್ದೇಶಕ್ಕೆ ಅನುಕೂಲವಾಗಿತ್ತು ಅಂತ ಹೇಳಿದ್ರೆ ಎಲ್ಲಿಗೆ ಬೇಕಾದರೂ ಹೋಗುವಂತಕ್ಕಂಥವ್ರು. ಪ್ರಾಯಶಃ ಈ ಮಹಾಬಲ ಹೇಳಿರಬೇಕು, ಗಾಂಧೀಜಿ ನಮ್ಮ ನಿತ್ಯಾನಂದರ ಹತ್ರಕ್ಕೆ ಯಾಕೆ ಹೋಗಬಾರ್ದು ಅಂತ. ಅವರು ಮಹಾತ್ಮ ಗಾಂಧಿ ಯಾಕೋ ಮನಸ್ಸು ಮಾಡಿಲ್ಲ. ಒಂದು ದಿನ ಇದ್ದಕ್ಕಿದ್ದ ಹಾಗೆ, ಏ ಮಹಾಬಲ, ನಿಮ್ಮ ನಿತ್ಯಾನಂದರ ಹತ್ರಕ್ಕೆ ಹೋಗೋಣವಾ ಅಂದ್ರಂತೆ. ಇವನಿಗೆ ಬೇಕಾಗಿದ್ದಿದ್ದು ಅದೇ, ಅಲ್ಲಿಂದ ಓಡಿದ. ಓಡಿದ್ದೋ ಇದ್ವೋ ನಿತ್ಯಾನಂದರ ಹತ್ರ ಹೋದ. ನಿತ್ಯಾನಂದರು ಬೊಂಬಾಯಿ ಹತ್ರ ಒಂದು ಜಾಗ, ಅದು ನಂಗೆ ಇವಾಗ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಆ ಜಾಗ, ಮುಂದೆ ಮಾತಾಡಿ ಜ್ಞಾಪಕಕ್ಕೆ ಬಂದರೆ ಹೇಳ್ತೀನಿ. ಅಲ್ಲಿಗೆ ಓಡೋದ, ಓಡೋಗಿ ಅಲ್ಲಿ ನಿತ್ಯಾನಂದರ ಆಶ್ರಮದಲ್ಲಿದ್ದಾರಲ್ಲ, ಅವ್ರಿಗೆ ಮಹಾತ್ಮ ಗಾಂಧೀಜಿ ನಿತ್ಯಾನಂದರನ್ನ ನೋಡಬೇಕು ಅಂತ ಅವ್ರಿಗೆ ಆಸೆ ಆಗಿದೆಯಂತೆ, ಅವರು ಬರ್ತಾರಂತೆ, ನಾ ಕರ್ಕೊಂಬರ್ಲಾ ಅಂತ ಕೇಳಿ. ನಾನು ಮಹಾತ್ಮ ಗಾಂಧೀಜಿನ ಬರಬೇಡ ಅಂತ ಯಾರು ಅನ್ನೋಕ್ಕಾಗುತ್ತೆಯೇ? ಅಯ್ಯಯ್ಯೋ, ಅದಕ್ಕೆಂತೆ ಕರ್ಕೊಂಬನ್ನಿ ಅಂದರು. ಆದರೆ ನಿತ್ಯಾನಂದರು ಯಾರ ಹತ್ರ ಯಾವ ನಿಮಿಷ ಹೇಗೆ ವರ್ತನೆ ಮಾಡ್ತಾರೆ ಅಂತ ನಾವು ಮುಂಚೆನೇ ಹೀಗೆ ಅಂತ ಹೇಳೋ ಹಾಗಿಲ್ಲ.
ಯಾವನೊಬ್ಬನಿಗೂ ನಿತ್ಯಾನಂದರೆ ಮಹಾತ್ಮ ಗಾಂಧಿ ಬರ್ತಾ ಇದ್ದಾರೆ ಸ್ವಲ್ಪ ಸರಿಯಾಗಿ ನಡ್ಕೊಳ್ಳಿ ಅಂತ ಹೇಳೋ ದಮ್ ಯಾರಿಗೂ ಇಲ್ಲ. ಹಾಗಾಗಿ ಅವ್ರಿಗೂ ಒಪ್ಪಿಸಿದ್ರು ಅವರು ಮಹಾತ್ಮ ಗಾಂಧಿ ಬರ್ತಾರೆ ಅಂತ ಒಂದು ಏನು ಬೆಂಚೋ ಏನೋ ಹಾಕಿದ್ರು. ಇವರು ಮಹಾಬಲ ಮಹಾತ್ಮ ಗಾಂಧಿ ಇಬ್ಬರು ಹೋಗಿ ಅಲ್ಲಿ ಕೂತಿದ್ದಾರೆ. ಯಥಾ ಪ್ರಕಾರ ನಿತ್ಯಾನಂದರು ಮಹಾತ್ಮ ಗಾಂಧಿ ಬಂದಿದ್ದು ಲೆಕ್ಕಕ್ಕಿಟ್ಕೊಂಡಿಲ್ಲ, ಹೋಗುವುದನ್ನು ಲೆಕ್ಕಕ್ಕಿಟ್ಕೋತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಇರಲಿ, ಇವರು ಒಂದು ಎರಡು ನಿಮಿಷವೋ ಮೂರು ನಿಮಿಷವೋ ಆಗಿರಬೇಕು. ಮಹಾತ್ಮ ಗಾಂಧಿ ನೆತ್ತಿಗೆ ಮಹಾಬಲ ಹತ್ರ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಬರುತ್ತೆ ಅಂತ ಕೇಳ್ತೀಯಾ ಅಂತ ಕೇಳೋಣ ಅಂತ ಏನೋ ಅಂದ್ಕೊಂಡಿರಬೇಕು, ಅವ್ರು ಏನೋ ಪೀಸ್ಗೆ ಉಟ್ಕೊಂಡಿರಬೇಕು. ಇವರು ನಿತ್ಯಾನಂದರು ಹಣ್ಣು ಹಾಲು ಕುಡಿದ್ರೆ ಆರೋಗ್ಯ ಇಂಪ್ರೂವ್ ಆಗುತ್ತೆ ನಿಜ, ರಾಮ ಧ್ಯಾನ ಮಾಡಿದ್ರೆ ರಾಮನ ಕೃಪೆ ಸಿಗುತ್ತೆ. ಒಂದು ತಕ್ಷಣ ಎಲ್ರಿಗೂ ದಿಗ್ಭ್ರಾಂತರಾಗೋಗ್ಬಿಟ್ರು. ಇವರಿಬ್ಬರು ಮಹಾತ್ಮ ಗಾಂಧಿ ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ಭಾವನೆಗಳನ್ನು ಮಹಾಬಲನಿಗೆ ಹೇಳಿದಾನೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಮಹಾತ್ಮ ಗಾಂಧಿಯವರ ಮನಸ್ಸಿನಲ್ಲಿ ಹೃದಯದಲ್ಲಿ ಈ ಆಲೋಚನೆಗಿಂತ ಬೇರೊಂದು ಆಲೋಚನೆ ಇರಲಿಲ್ಲ. ಇದನ್ನು ಕೇಳಿಸ್ಕೊಂಡ ನಿತ್ಯಾನಂದರು ಹಣ್ಣು ಹಾಲು ಕೊಡಿದ್ರೆ ಏನಾಗಲ್ಲಪ್ಪ, ರಾಮ ಧ್ಯಾನ ಮಾಡಿದ್ರೆ ರಾಮ ಭಕ್ತಿ ಹೆಚ್ಚಾಗುತ್ತೆ, ರಾಮನ ಪ್ರೀತಿ ಬರುತ್ತೆ ಅಂತ. ಆದರೆ ಇವರ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ. ಆವಾಗ ರಾಮ ಬಾಣ ಬಿಡಬೇಕು, ರಾಮ ಬಾಣ ಬಿಡಬೇಕು ಅಂದಾಗ ಮಹಾತ್ಮ ಗಾಂಧೀಜಿ ಅವರಿಗೆ ತಾವು ಮುಂದಕ್ಕೆ ಯಾವ ಕಾರ್ಯಕ್ರಮವನ್ನು ತೆಗೆದುಕೋಬೇಕು ಅಂತಕ್ಕಂಥ ಅದರ ಸೂಚನೆಯನ್ನು ಅಂತರಂಗದಲ್ಲಿ ಪ್ರಚೋದಿಸಿದರು. ಓಹೋ, ಈ ಬ್ರಿಟಿಷ್ನವ್ರ ಜೊತೆ ಇನ್ನು ಒಳ್ಳೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಅಣ್ಣ ಅಪ್ಪ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸು, ರಿಫಾರಮು, ಪ್ರೊಟೆಸ್ಟು, ಲೆಜಿಸ್ಲೇಷನ್ನು ಹೀಗೆಂದ್ರೆಲ್ಲ ಆಗಲ್ಲ, ನಿಜವಾಗಿ ಎದುರಿಗೆ ಯುದ್ಧಕ್ಕಿಳಿಬೇಕು. ಬ್ರಿಟಿಷ್ನವರೇ ನಮ್ಮ ದೇಶ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ. ಇದು ಒಬ್ಬ ಏನು ಶಕ್ತಿ ಇಲ್ಲದೆ ಇರತಕ್ಕಂತಹ ಆಡು ಮಾತಲ್ಲ, ಕ್ವಿಟ್ ಇಂಡಿಯಾ ಅಂಬತಕ್ಕಂಥದ್ದು ಭಾರತದ ಆತ್ಮ ಮಹಾತ್ಮ ಗಾಂಧೀಜಿಯವರ ಮಾತಿನಲ್ಲಿ ಹೊರಹೊಮ್ಮಿ, ಏ ಬ್ರಿಟಿಷ್ನವರೇ ಯು ಬೆಟರ್ ಗೆಟ್ ಔಟ್ ಆಫ್ ದಿಸ್ ಕಂಟ್ರಿ ಅನ್ನುವ ಮಾತಾಗಿ ಪರಿಣಮಿಸ್ತು. ಅಲ್ಲಿಂದ ಬಂದು ಒಂದು ವಾರದೊಳಗೆ ಆಗಸ್ಟ್ 9ನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಇಂಡಿಯಾ ದೇಶವನ್ನು ಬಿಟ್ಟು ತೊಲಗಿ ಎನ್ನುವ ಘೋಷಣೆ ಮಾಡಿದರಂತೆ. ನನ್ನ ದೃಷ್ಟಿಯ ಪ್ರಕಾರ ಮಹಾತ್ಮ ಗಾಂಧೀಜಿಯವರ ಈ ಘೋಷಣೆಗೆ ಪ್ರಚೋದನೆ ನಿತ್ಯಾನಂದರ ಅಂದಿನ ಇಂಟರ್ವ್ಯೂ ಎನ್ನುವ ಭಾವನೆಯಲ್ಲಿ ನನಗೆ ಎಳ್ಳಷ್ಟು ಸಂಶಯವಿಲ್ಲ, ಸಂದೇಹವಿಲ್ಲ. ನಮಸ್ಕಾರ.